ನಮಸ್ಕಾರ ಗೆಳೆಯರೇ. ಇದು ಹಾವಂತೆ ಇದೆಯಾದರೂ ಹಾವಲ್ಲ, ಉದ್ದ ಪಡುವಲಕಾಯಿಯಂತೆ ಕಂಡರೂ ಪಡುವಲವೂ ಅಲ್ಲ. ಇದು ಸೌತೆಕಾಯಿ. ಹೌದು, ಇದು ಸೌತೆಕಾಯಿ. ಇದನ್ನು ಕಾಕಡಿ ಅಥವಾ ಮುಳ್ಳಿಲ್ಲದ ಸೌತೆಕಾಯಿ ಎನ್ನಬಹುದು. ಉತ್ತರ ಭಾರತದಲ್ಲಿ ಬೆಳೆಯುವ ಈ ಸೌತೆಕಾಯಿ ಮಂಗಳೂರಿನ ಸಾವಯವ ಸಂತೆಯಲ್ಲಿ ಇತ್ತೀಚೆಗೆ ಮಾರಾಟಕ್ಕೆ ಬಂದಿತ್ತು. ಏನು ಎತ್ತ ಎಂದು ನೋಡಿದಾಗ ತಿಳಿದದ್ದು ಇದು ಮಂಜೇಶ್ವರದ ಕಣ್ಣತೀರ್ಥ ಮಠದಲ್ಲಿ ಬೆಳೆದದ್ದು ಎಂದು ತಿಳಿಯಿತು. ಲಕ್ನೋದಿಂದ ಬೀಜ ತರಿಸಿ ಇಲ್ಲಿ ಬೆಳೆಸಿದ್ದಾರೆ. ಸೌತೆಕಾಯಿಯಿಂದ ಏನೆಲ್ಲ ಮಾಡಲು ಸಾಧ್ಯವೋ ಇದರಿಂದಲೂ ಹಾಗೆ ಸಲಾಡ್, ಸಾಂಬಾರ್, ದೋಸೆ ಎಲ್ಲ ಮಾಡಬಹುದು. ಈ ಕಾಕಡಿಯ ಬೀಜ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಳೆಗಾರರಾದ ಶ್ರೀಧರ ಕಾರಂತರನ್ನು 9400098563 ನಂಬರ್ನಲ್ಲಿ ಸಂಪರ್ಕಿಸಬಹುದು. ಧನ್ಯವಾದಗಳು. ಇದೆಂತ ಸರ್ ಇದು? ಇದು ಸೌತೆಕಾಯಿ ಅಂತ. ಸೌತೆಕಾಯಿ ನಾರ್ತ್ ಇಂಡಿಯಾದಲ್ಲಿ ಮತ್ತು ಬೆಂಗಳೂರಲ್ಲೆಲ್ಲ ಇದು ಚಾಲಿತ. ಇಲ್ಲಿ ನಾವು ಮುಳ್ಳು ಸೌತೆ ಅಂತ ಹೇಳ್ತೇವೆ, ಆದರೆ ಇದರಲ್ಲಿ ಮುಳ್ಳು ಇಲ್ಲ, ಅದೇ ಗುಣಧರ್ಮ ಎಲ್ಲ ಅದೇ. ಇದು ಬೇಸಿಗಾಲದಲ್ಲಿ ಇನ್ನೊಂದು ತಿಂದರೆ ತುಂಬ ಕೂಲ್ಡ್ ಆಗಿರ್ತದೆ, ಕೂಲ್ ಆಗಿರ್ತದೆ, ಬಾಯಾರಿಕೆ ಕಡಿಮೆ ಆಗ್ತದೆ. ಇದರಿಂದಾಗಿ ಇದು ಡಯಾಬಿಟಿಕ್ನವರಿಗೂ ಮತ್ತು ಶೀತ ಪ್ರವೃತ್ತಿ ಇದ್ದವರಿಗೆಲ್ಲ ತಿಂದರೆ ಒಳ್ಳೆಯದು, ಅದು ಕಫ ಎಲ್ಲ ಕಡಿಮೆ ಆಗ್ತದೆ. ಡಯಾಬಿಟಿಕ್ನವರಿಗೆ ಡಯಾಬಿಟಿಕ್ ಕಡಿಮೆ ಆಗ್ತದೆ. ಇದರಲ್ಲಿ ಸಲಾಡ್ ಮಾಡಿ ತಿನ್ನೋದು ಬೆಸ್ಟ್ ಇದು. ಇದು ಈ ಭಾಗಕ್ಕೆ ಹೊಸ್ತಾ ಇದು ಅಲ್ಲ, ಇಂಡಿಯಾದಲ್ಲಿ ನಾರ್ತಿನಲ್ಲಿ ಎಲ್ಲ ಇದೆ, ದಕ್ಷಿಣ ಭಾರತದಲ್ಲಿ ಕಡಿಮೆ, ಇದು ಮಾಡುವವರು ಕಡಿಮೆ. ಇದನ್ನು ನಾವು ಲಕ್ನೋದಿಂದ ಬೀಜ ತರಿಸಿ ನಾವು ಈಗ ವ್ಯವಸಾಯ ಮಾಡ್ತಿದ್ದೇವೆ. ಮಂಜೇಶ್ವರದಲ್ಲಿ ಕಣ್ಣತೀರ್ಥ ಮಠದ ಹತ್ತಿರ ವ್ಯವಸಾಯ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು? ನಂದು ಹೆಸರು ಶ್ರೀಧರ್ ಕಾರಂತ. ತುಂಬ ಬೆಳೆದಿದ್ದೀರಾ? ತುಂಬ ಬೆಳೆದಿದೆ. ಕಳೆದ ವರ್ಷ ನಾವು ಮಾಡಿದ್ದೆವು, ಲಾಕ್ಡೌನಿಂದಾಗಿ ನಮಗೆ ಸೇಲ್ ಆಗಲಿಲ್ಲ, ಅದನ್ನು ನಾವು ಸ್ವಲ್ಪ ಯೂಸ್ ಮಾಡಿದ್ದೆವು ಮತ್ತು ದನಗಳಿಗೆ ಆಗಿದೆ. ಈ ತುಂಬ ಲಾಸ್ ಆಗಿತ್ತು ಕಳೆದ ವರ್ಷ, ಆದರೆ ಈ ಸತಿ ತೊಂದರೆ ಇಲ್ಲ. ಆದರೆ ಇದಕ್ಕೆ ಇಲ್ಲಿ ವಾತಾವರಣ ಸ್ವಲ್ಪ ಕಠಿಣ ಆಗ್ತದೆ ಇದಕ್ಕೆ, ಯಾಕಂದರೆ ಒಂದು 25% ಹಾಳಾಗಿ ಹೋಗ್ತದೆ. ಬೆಳೆದಲ್ಲಿ 25% ಹಾಳಾಗಿ ಹೋಗ್ತದೆ, ಯಾಕಂದರೆ ತೂತ ಬೀಳ್ತದೆ, ಬಿಸಿಲು ಹೊಯ್ಗೆ ಕಣ ಜಾಸ್ತಿ ಬಿಸಿ ಇದ್ದ ಕೂಡಲೇ ಅದು ಅಲ್ಲಿ ಕೊಳ್ತು ಹೋಗ್ತವೆ. ಆಮೇಲೆ ರೋಗಾಣುಗಳು ನಾವು ಆರ್ಗ್ಯಾನಿಕಲ್ಲೇ ಮಾಡಿದ್ವು, ನಾವು ವಿಷ ಯಾವನನ್ನು ಸ್ಪ್ರೇ ಮಾಡುವುದಿಲ್ಲ, ಆ ಕಾರಣ ಸ್ವಲ್ಪ ಲಾಸ್ ಜಾಸ್ತಿ. ಇದರಿಂದ ಏನೆಲ್ಲ ಮಾಡ್ಬೋದು? ಇದರಲ್ಲಿ ಸಲಾಡ್ ಮಾಡಲಿಕ್ಕಾಗುತ್ತೆ, ದೋಸೆ ಮಾಡಲಿಕ್ಕಾಗುತ್ತೆ, ತಿಂಡಿ ಮಾಡಲಿಕ್ಕಾಗುತ್ತೆ, ಮುಳ್ಳು ಸೌತೆಯಲ್ಲಿ ಏನು ಮಾಡಲಿಕ್ಕಾಗುತ್ತೆ ಅದೆಲ್ಲ ಇದರಲ್ಲಿ ಮಾಡ್ಬೋದು. ನೋಡಲಿಕ್ಕೆ ಸ್ವಲ್ಪ ಹಾವನಾಗೆ ಕಾಣ್ತದೆ, ಹಾವಿನಾಗೆ ಕಾಣ್ತದೆ. ಆದರೆ ಇದು ಇನ್ನು ಚಪ್ಪರದಲ್ಲಿ ಚಪ್ಪರದಲ್ಲಿ ಹಾಕಿದರೆ ಇನ್ನು 5 ಫೀಟ್ ಉದ್ದ ಬರ್ತದೆ. ಹೌದಾ? ಹೌದು. ಓಕೆ, ಧನ್ಯವಾದಗಳು.